ಪೀಡಿತರಿಗೆ ಗುಂಪು ಸಭೆ ಮತ್ತು ಸಮಾಲೋಚನೆ ಮಾಡುವ ಮೂಲಕ ಬೆಂಬಲ ನೀಡುವುದು ಅವಶ್ಯಕವಾಗಿದೆ ಎಂದು ಬೆಳಗಾವಿಯ ಆಶ್ರಯ ಫೌಂಡೇಶನ್ ಮುಖ್ಯಸ್ಥೆ ಶ್ರೀಮತಿ ನಾಗರತ್ನ ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಚ್ಐವಿ ಪೀಡಿತರಿಗೆ ಬೆಂಬಲ ಗುಂಪು ಸಭೆ ಮತ್ತು ಆಹಾರ ಧಾನ್ಯ ವಿತರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಹೋಗಿ ನಾವು ನಮ್ಮ ಎಚ್ಐವಿ ಸೋಂಕಿತರದ ಒಂದು ಬೆಂಬಲ ಗುಂಪು ಸಭೆ ಮಾಡಕಾಯಿತು, ಅವರಿಗೆ ಒಂದು ರೇಷನ್ ಸಪೋರ್ಟ್ ಮಾಡೋದಾಯಿತು. ಅದರ ಜೊತೆ ಜೊತೆಗೆ ಏನೈತಿ, ನಮ್ಮ ಸೋಂಕಿತರಿಗೆ ಸಿಗಬೇಕಾಗಿರೋ ಹಕ್ಕನ್ನ ಜನ ಇರ್ತಾರ, ಆ ಒಂದು 50 ಜನರಿಗೆ ಏನೈತಿ ನಮ್ಮ ಕಡೆಯಿಂದ ಒಂದು ಉಚಿತವಾಗಿ ಒಂದು ಕಂದ್ರೆ ಸ್ಕಾಲರ್ಶಿಪ್ಗೆ ನಮ್ಮ ಕಡೆನೂ ಮಾಡಕಾಗದೇ ಇದ್ರು ಬೇರೆ ಎನ್ಜಿಒಸ್ಗೆ ಕನೆಕ್ಟ್ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಒಂದು ಸೌದತ್ತಿಗೆ ಹೋದಾಗ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆ ICTC ಲಿಂಕ್ ಆರ್ಟ್ ವಿಭಾಗ ಮತ್ತು ಆಶ್ರಯ ಫೌಂಡೇಶನ್ ಹಾಗೂ ರೈಟ್ಸ್ ಲಿಮಿಟೆಡ್ ಸಹಯೋಗದಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮವನ್ನು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಉದಯ್ ಕುಡಚಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಏಡ್ಸ್ ಪೀಡಿತರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ನಾಗರತ್ನ, ಹುಕ್ಕೇರಿ ತಾಲೂಕಿನ ಏಡ್ಸ್ ಪೀಡಿತರಿಗೆ ಗುಂಪು ಸಭೆಗಳನ್ನು ಜರುಗಿಸಿ ಮನೋಸ್ಥೈರ್ಯ ತುಂಬುವ ಕಾರ್ಯ ಸಮಾಜ ಮಾಡಬೇಕಾಗಿದೆ. ಕಾರಣ ಇಂದು ಚಿಕ್ಕೋಡಿಯ ವಿಹಾನ್ SVYM ಸಂಸ್ಥೆ, ICTC ಲಿಂಕ್ ಮತ್ತು ಆರ್ಟ್ ಸಂಸ್ಥೆಯ ಹಣಕಾಸಿನ ನೆರವಿನಿಂದ ಆಹಾರ ಧಾನ್ಯ ವಿತರಣೆ ಹಾಗೂ ಕಾನೂನು ನೆರವಿನ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಯಾಕಂದ್ರೆ ಈಗ ಹೇಗಾಗೈತಂದ್ರೆ ಬರುವಂತ ಅಂಬೇಡ್ಕರ್ ನಮ್ಮ ಭಾರತದ ತಾಯಿ ಕಾನೂನು ಇದೆಲ್ಲ ನಾವ್ ಹೇಳ ಯಾವ್ದೇ ಎಷ್ಟ ಕಾನೂನು ಮಾತಾಡ ಎಲ್ಲರ ಜೊತೆಗೆ ಎಂತ ಹಾಕಿದೆ ಆ ಮಗುಗೂ ಅಂತದೇ ಹಾಕಿದೆ. ಮೊದ್ಲೇದು ಬದುಕು ಜೀವಿಸುವ ಹಕ್ಕು, ಈ ಜೀವಿಸುವ ಹಕ್ಕು ಯಾವಾಗಿಂದ ಶುರು ಆಗ್ತದ ಅಂತಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗಣ ಆ ಮಗುನ ಜೀವಿಸುವ ಹಕ್ಕು ಶುರು ಆಗ್ತದೆ. ಯಾಕಂದ್ರ ನಮ್ಮಲ್ಲಿ ಕೆಲವು ಜನ ಇಷ್ಟು ದಿವಸದಿಂದ ಬಂದ್ರು ಬಾಳ. ತಾಲೂಕು ಆರೋಗ್ಯ ಅಧಿಕಾರಿ ಉದಯ್ ಕುಡಚಿ ಮಾತನಾಡಿ, ಬೆಳಗಾವಿಯ ಆಶ್ರಯ ಫೌಂಡೇಶನ್ ಮುಖ್ಯಸ್ಥೆ ನಾಗರತ್ನರವರು ಸ್ವತಃ ಎಚ್ಐವಿ ಪೀಡಿತರಾಗಿ ಸೋಂಕಿತರಿಗೆ ಆಶ್ರಯ ಸಂಸ್ಥೆ ಮೂಲಕ ಆರೋಗ್ಯ, ಆಹಾರ, ಉದ್ಯೋಗ, ಶಿಕ್ಷಣ ನೀಡುವ ಮೂಲಕ ಸಾಮಾಜಿಕ ಕಾರ್ಯ ಮಾಡುತ್ತಿದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಎಂದರು. ಈ ಒಂದು ಆಶ್ರಯ ಫೌಂಡೇಶನ್ ಕಾರ್ಯದ ಬಗ್ಗೆ, ಕಾರ್ಯವೈಖರಿ ಬಗ್ಗೆ ನಾನು ಕೇಳಲ್ಪಟ್ಟಿದ್ದೆ. ಆದರೆ ನಾಗರತ್ನ ಮೇಡಮ್ ಅವರಿಗೆ ನಾವು ಸಮಕ್ಷ ಭೇಟಿ ಆಗಲಿಲ್ಲ. ಇವತ್ತು ಒಂದು ಆ ಸುದಿನ ನಮಗೆ ಒಲಿದು ಬಂದಿದೆ. ಈ ಒಂದು ಸಮಾರಂಭ ತೋರಿಸ್ಕೊಂಡು ದೃಢ ನಿರ್ಧಾರ ಮಾಡಿಕೊಂಡು ಛಲದಿಂದ ಅವರು ನಿಮ್ಮೆಲ್ಲರ ಸಂಬಂಧ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯಲ್ಲಿ 15 ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಕಳಿಗೆ ಒಂದು ಆಶ್ರಯವನ್ನು ನೀಡಿ ಅವರಿಗೆ ಊಟೋಪಚಾರ, ವಸತಿ, ಅದ್ರ ಜೊತೆಗೇನೆ ಅವರಿಗೆ ಸಿಗಬೇಕಾದಂಥ ಎಲ್ಲ ಆರೋಗ್ಯ ಸೇವೆಗಳು ನಮ್ಮ ಇಲಾಖೆಯ ಸಮನ್ವಯತೆಯೊಂದಿಗೆ, ಅದರ ಜೊತೆಗೆ ಅವರಿಗೆ ಉದ್ಯೋಗ ಕೊಡಿಸೋದಾಗಿರ್ಬೋದು ಅಥವಾ ಅವರಿಗೆ ಶಿಕ್ಷಣವನ್ನು ಕೊಡಿಸೋದಾಗಿರ್ಬೋದು, ಈ ಒಂದು ಎಲ್ಲ ನಿಟ್ಟಿನಲ್ಲಿ ಅವರ ಒಂದು ಕಾರ್ಯ ಬಹಳ. ವೇದಿಕೆಯ ಮೇಲೆ ಮುಖ್ಯ ವೈದ್ಯಾಧಿಕಾರಿ ಮಹಾಂತೇಶ್ ನರಸನ್ನವರ್, ನ್ಯಾಯವಾದಿ ಅನಿತಾ ಕುಲಕರ್ಣಿ, ಸುನಿಲ್ ದೊಡ್ಡಮನಿ ಉಪಸ್ಥಿತರಿದ್ದರು. ನ್ಯಾಯವಾದಿ ಆಶಾ ಸಿಂಗಾಡಿ ಮಾತನಾಡಿ, ಎಚ್ಐವಿ ಪೀಡಿತರಿಗೆ ಕಾನೂನು ಬಗ್ಗೆ ಮಾಹಿತಿ ಅವಶ್ಯಕವಾಗಿದ್ದು ಅವರೂ ಸಹ ಸಮಾಜದ ಒಂದು ಅಂಗ ಎಂದು ನಾವೆಲ್ಲರೂ ಪರಿಗಣಿಸಬೇಕು ಎಂದರು. ನಂತರ ಸೋಂಕಿತರಿಗೆ ಉಚಿತ ಆಹಾರ ಧಾನ್ಯಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಆಪ್ತ ಸಮಾಲೋಚಕರಾದ NH ಪತ್ತಾರ್, ಹರೀಶ್ ಕುಮಾರ್ ಆರ್, ದುಂಡಪ್ಪ ಬೀರ್ಗೌಡರ್, ಲಕ್ಕನ್ನ ಕೌಸಲ್ಗಿ, ಬಸವರಾಜ್ ಮರ್ಲಿಂಗನವರ್ ಹಾಗೂ ಏಡ್ಸ್ ಪೀಡಿತರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.